ದಾಪಕ್ಲು ಸಮೀಪದ ಬಲ್ಲಮಾಟಿ ಗ್ರಾಮದ ರಾಟೆ ಭಗವತಿ ದೇವರ ಉತ್ಸವ ಗುರುವಾರ ಶ್ರದ್ಧಾಭಕ್ತಿಯಿಂದ ಆರಂಭಗೊಂಡಿತು. ಬೆಳಿಗ್ಗೆ ಎಡಿಕೇರಿ ದೊಡ್ಡ ಮನೆಯಿಂದ ಭಂಡಾರ ತಂದು ದೇವಾಲಯದಲ್ಲಿ ಇರಿಸಿ ತಂಡ್ರ ಹೊಳೆಯಲ್ಲಿ ಜಳಕ ನೆರವೇರಿಸಿದ ಬಳಿಕ ದೇವಾಲಯದಲ್ಲಿ ವಿಶೇಷ ಪೂಜೆಯಿಂದ ಸಲ್ಲಿಸಲಾಯಿತು. ನಂತರ ಪೀಲಿಯಾಟ್ ಹಾಗೂ ಬೋಡುನಮ್ಮೆ ನೆರವೇರಿದವು. ಈ ಸಂದರ್ಭ ಗ್ರಾಮಸ್ಥರು ವಿಶೇಷ ವೇಷ ಧರಿಸಿ ದೇವರ ಉತ್ಸವದಲ್ಲಿ ಕುಣಿದು ಸಾಂಪ್ರದಾಯಿಕ ಆಚರಣೆಯಿಂದ ನೆರವೇರಿಸಿದರು. ನಂತರ ಭಂಡಾರ ಮನೆಗೆ ತೆಗೆದುಕೊಂಡು ಹೋಗಲಾಯಿತು. ಶುಕ್ರವಾರ ಬೆಳಿಗ್ಗೆ ಉತ್ಸವದ ಅಂಗವಾಗಿ ಆರಾಟ ಬಳಕಾಟ ನಡೆಯಲಿದೆ. 9 ಗಂಟೆಗೆ ಮಹಾಪೂಜೆ ನೆರವೇರಲಿದೆ. ಮಧ್ಯಾಹ್ನ 12:30ಕ್ಕೆ ದೇವರನ್ನ ರಾಟೆಯಲ್ಲಿ ಕೂರಿಸಿ ಸಾಂಪ್ರದಾಯಿಕವಾಗಿ ತೂಗಲಾಗುವುದು. ಬಳಿಕ ಕ್ಷೇತ್ರಪಾಲ, ಶಾಸ್ತಾವು ಹಾಗೂ ಭದ್ರಕಾಳಿ ತೆರೆಗಳು ನಡೆಯಲಿವೆ. ಗುರುವಾರ ನಡೆದ ಬೋಡುನಮ್ಮೆ ಉತ್ಸವದಲ್ಲಿ ತಕ್ಕ ಮುಖ್ಯಸ್ಥರು, ನಾಡಿನ ಭಕ್ತರು, ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. 2 ವರ್ಷಕ್ಕೊಮ್ಮೆ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಉತ್ಸವ ಈ ವರ್ಷ ಮೇ ತಿಂಗಳಲ್ಲಿ ನಡೀತಾ ಇದ್ದು ಭಕ್ತರು ಸಂಭ್ರಮದಿಂದ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ, ದುಗ್ಗಳ ಸದಾನಂದ, ದಾಪಕ್ಲು. ಗೊತ್ತಿಲ್ಲ.